ಅದೇ ಸರ್, ರುದ್ರತಾಂಡವದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ಅಂದರೆ ನಾನು ಎರಡು ಒಂದು ರುದ್ರ ನೀವು ನೋಡಿರ್ಬೇಕು ಸರ್, ಅದೇ ಚಿರಂಜೀವಿ ಸರ್ಜಾ ಸರ್ ಜೊತೆಗೆ ಅಪೋಸಿಟಿಗೆ ಒಂದು ಡಾರ್ಲಿಂಗ್ ಕೃಷ್ಣ ಅಣ್ಣನ ಜೊತೆಗೆ ಒಂದು ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಏಯ್ ನಾನು ಲವ್ ಮಾಡ್ತೀನಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆವಾಗ ನಮ್ಮ ಗುರು ಸರೆಲ್ಲ ಏನು ಕ್ಯಾರೆಕ್ಟರ್ ನಿನಗೆ ಮಾಡಿಸ್ತೀನಿ ಅಂತ ಹೇಳಿದರು ಸರ್. ನಾನು ಬರೀ ಒಂದು ಆ ಒಂದು ಕ್ಯಾರೆಕ್ಟರ್ ಕೊಡ್ತಾರಂತ ನನಗೇನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕಂತೇನು ಇಷ್ಟ ಇರಲಿಲ್ಲ ಸರ್. ಆ ಕ್ಯಾರೆಕ್ಟರ್ ಕೊಡ್ತಾರಂತ ನಾನು ಒಂದೂವರೆ ವರ್ಷ ನಾನು ನೀಟಾಗಿ ಎಲ್ಲ ಕೆಲಸ ಮಾಡಿದ್ದೀನಿ, ಅಂದರೆ ಎಲ್ಲ ಕೆಲಸ ಅದು ಮಾಡ್ಬೇಕು ಸರ್. ಅದು ನನ್ನ ಇದು ನಾನಂತಲೇ ಎಲ್ಲರೂ ಆ ಒಂದೂವರೆ ನಿಮಿಷ ಎರಡು ನಿಮಿಷ ಕ್ಯಾರೆಕ್ಟರ್ ಕೊಡ್ತಾರಂತ ನಾನು ಒಂದೂವರೆ ವರ್ಷ ಡೆಡಿಕೇಟ್ ಮಾಡಿದ್ದೆ ಲೈಫ್ನ. ಅಂದರೆ ಈ ಕ್ಯಾರೆಕ್ಟ್ರು ಕೊಡ್ತಾರೆ ನನಗೆ, ನಾನು ಪರದೆ ಮೇಲೆ ಬರಬೇಕು ಅಂತ. ನನ್ನ ಟ್ಯಾಲೆಂಟ್ನೆಲ್ಲ ನನ್ನ ಹಿಂದಿನ ಶ್ರಮ ನೋಡಿ ಗುರು ಸರ್ ನನಗೆ ಒಂದು ಎರಡು ನಿಮಿಷದ್ದು ಫಸ್ಟು ನನ್ನ ಬೆಳ್ಳಿ ಪರದೆ ಮೇಲೆ ಪರಿಚಯ ಮಾಡಿಕೊಟ್ರು ರಾಧಿಕಾ ಮೇಡಮ್ ಜೊತೆಗೆ. ಆಮೇಲೆ ನೀನು ಅವರೆಲ್ಲ ಸಖತ್ತು ಬಿಲ್ಡಾಗಿ ಆ ಥರ ಎಲ್ಲ ಇದ್ದಾರೆ, ನೀನು ಸಣ್ಣದಾಗಿದ್ಯಾ ಇಷ್ಟೇ ಇದೆಯಾ ಕಲರ್ ಇಲ್ಲ ನಿಮಗೆ ಅಲ್ಲಿ ಆಗುತ್ತಾ ಅಂತ ಲಾಸ್ಟ್ ಮೊಮೆಂಟು ಕೋಲಾರದಲ್ಲಿ ಡೌಟ್ ಪಟ್ಬಿಟ್ರು ಸರ್ ನನ್ನ ಮೇಲೆ. ನಾನು ಇಡೀ ರಾತ್ರಿ ಹತ್ತಿದ್ದೀನಿ, ಅದು ನನಗೆ ಈಗಲೂ ನೆನೆಸ್ಕೋಬೇಕಾದ, ಇಡೀ ರಾತ್ರಿ ಹತ್ತಿದ್ದೀನಿ ಅಂದರೆ ನಾನು ಒಂದೂವರೆ ವರ್ಷ ಎರಡು ನಿಮಿಷದ ಕ್ಯಾರೆಕ್ಟ್ರಿಗೆ ಏನೋ ಆಗುತ್ತೆ ಅಂತ ಅಂದ್ಕೊಂಡವನು ಈಗ ಸಡನ್ನಾಗೆ ಈ ಕ್ಯಾರೆಕ್ಟ್ರು ಆಗುತ್ತಾ ಇಲ್ಲ ಅಂತ ನನ್ನ ಮೇಲೆ ಡೌಟ್ ಬಿಟ್ಬಿಟ್ರಲ್ಲ ಅಂತ ನೈಟೆಲ್ಲ ಹತ್ತಿದ್ದೀನಿ. ಬೆಳಿಗ್ಗೆ ಬಂದು ಏ ಇಲ್ಲ ಬಾ ಅಂತಂದು ನಮ್ಮ ಜಡೇಶಣ್ಣ ಅವರು ಇವರೆಲ್ಲ ಹೇಳಿ ಕ್ಯಾಮ್ರಾ ಮುಂದೆ ಬಿಟ್ಟರು. ಅಲ್ಲಿ ಒಂದು ಡೈಲಾಗ್ ಹೊಡೆದೆ ಸರ್, ಆವಾಗ ಅಲ್ಲಿದ್ದ ಬದ್ದವರೆಲ್ಲ ಪಕ್ಕದಲ್ಲಿದ್ದವರೆಲ್ಲ ಕ್ಲಾಪ್ಸ್ ಹೊಡೆದ್ರು. ಆವಾಗ ಪರವಾಗಿಲ್ಲ ಇವನು ಮಾಡ್ತಾನೆ ಅಂತ. ಅಂದರೆ ಸರ್ ಇಲ್ಲ ನಮ್ಮಂಥವ್ರು ಅಂದರೆ ನನ್ನಂಥವ್ನ ದ ಸೆನ್ಸ್ ಸರ್, ಒಂದು ನಾವು ಪ್ಯೂರ್ಲಿ ಟ್ಯಾಲೆಂಟ್ನೇ ಮಾತ್ರ ನಂಬಬೇಕು ಸರ್. ಈಗ ಅಂದರೆ ನಾನು ಎಷ್ಟೋ ಸರಿ ಅಡ್ಡಾಡ್ತಿರ್ತೀನಲ್ಲ ಸರ್, ಈಗ ಸಿನಿಮಾ ಅಂತ ಬಂದಾಗ ಹೀರೋ ಅಂದುಬಿಟ್ರೆ ಏನಾಗುತ್ತೆ ಸರ್ ಅಂದರೆ ಒಂದು ಒಂದು ಆಲ್ರೆಡಿ ಹೀರೋ ಕಲ್ಪನೆ ಮೈಂಡಲ್ಲಿದೆ, ಒಂದು ಸಿಕ್ಸ್ ಹೈಟ್ ಇರಬೇಕು, ಕಲರ್ ಇರಬೇಕು, ಹ್ಯಾಂಡ್ಸಮ್ ಆಗಿರಬೇಕು ಅಂತಾರೆ. ನಾನೆಲ್ಲಾದರೂ ಆಡಿಷನ್ ಹೋಗಿದ್ರೆ ಆಲ್ಮೋಸ್ಟ್ 100-150 ಜನ ಹ್ಯಾಂಡ್ಸಮ್ ಇರೋರು ಇರ್ತಿದ್ದೆ, ನಾನೊಬ್ಬನೇ ನನ್ನಂತನೂ ಒಂದು ಇಬ್ಬರು ಮೂವರು ಇರ್ತಿದ್ರು. ನನಗೆ ದುನಿಯಾ ವಿಜಿ ಸರ್ ಒಂದು ಇನ್ಸ್ಪಿರೇಷನ್ ಆಗಿ ಮೊನ್ನೆ ಒಂದು ಸಾಂಗ್ ರಿಲೀಸಿಂಗ್ ಇವೆಂಟಲ್ಲಿ ಒಂದು ಮಾತು ಹೇಳಿದರು, ನಾನು ದುನಿಯಾದಲ್ಲಿ ಬಂದಾಗ ಗಡ್ಡ ಮೀಸೆ ಇಲ್ದಂಗೆ ಹೆಂಗಿರ್ತಾನೆ ಆ ಥರ ಇದ್ದಾನೆ, ಇವನೊಂದು ವಾಕ್ ನಡ್ಕೊಂಬರೋ ಸಾಂಗಲ್ಲಿ ಒಂದೇ ಒಂದು ವಾಕಲ್ಲಿ ಇವನು ಎಂಥ ಪ್ರತಿಭೆ ಅಂತ ಗೊತ್ತಾಯಿತು ಅಂತ ಅಂದ್ಬಿಟ್ರೆ ಸರ್, ನಿಮ್ಮ ವಾಹಿನಿ ಮುಖಾಂತರ ದುನಿಯಾ ವಿಜಿ ಸರ್ಗೆ ನಾನು ಸ್ಟ್ರಾಂಗ ನಮಸ್ಕಾರಗಳನ್ನು ಮಾಡ್ತೀನಿ ಸರ್. ಅವರಿಗೆ ಈ ಪಾತ್ರ ವಿಚಾರದ ಜಡೇಶಣ್ಣ ನಮಗೆ ಪರಿಚಯ, ಜಡೇಶಣ್ಣ ನಾವೆಲ್ಲ ಫ್ರೆಂಡ್ಸೇ. ಜಡೇಶಣ್ಣ ಹಿಂಗೆ ಸರ್ ಅಣ್ಣ ಹಂಗಾದ್ರೂ ಮಾಡಿ ದುನಿಯಾ ವಿಜಿ ಸರ್ ಹತ್ರ ಒಂದು ಒಂದು ಸಾಂಗ್ ರಿಲೀಸ್ ಮಾಡಿಸ್ಕೊಡೋಣ ಅಂತ ಲಾಸ್ಟ್ ಒಂದು 6 ತಿಂಗಳಿಂದ ಬೆನ್ನು ಹಿಂಬಲತ್ತಿದ್ವಿ ಕಣ, ಹಿಂಗಾನು ಮಾಡಿಸ್ಕೊಡಿ ಮಾಡಿಸ್ಕೊಡಿ ಅಂತ. ನಮ್ಮನ್ನ ಜೀವ ತಡಿಯೋಕ್ಕಾಗಲಾರ್ದು ಆಯ್ತು ನಡ್ರ ಹೋಗೋಣ ಅಂತೇಳಿ ದುನಿಯಾ ವಿಜಿ ಸರ್ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅವರು ಟೀಸರ್ ನೋಡಿದ್ದಾರೆ, ಹೋದ ತಕ್ಷಣ ಒಂದು ದೊಡ್ಡ ಹಾರ ತಗೊಂಡೋಗಿದ್ದೆ, ನನಗೆ ಹಾಕ್ಬಿಡಪ್ಪ ಹಾರನ, ಅಲ್ಲಿ ದೇವರಿದ್ದಾರೆ ಅವ್ರು ದೇವ್ರಿಗೆ ಹಾಕ್ಬಿಡಿ ಅಂತ ಅವರು ಹಾರನ ಅಲ್ಲಿ ಹಾಕ್ಸಿದ್ರು. ಅದೇ ಹೇಳಿದ್ರಲ್ಲ ಅವರು ನಮ್ಮನ್ನು ನೋಡಿದ್ದಾರೆ ಸರ್, ಅಂದರೆ ಅದು ಟೀಸರ್ ನೋಡಿದ್ದಾರೆ, ತುಂಬ ಇಷ್ಟ ಆಗಿದೆ. 5 ಕ್ಯಾರೆಕ್ಟ್ರನ್ನ ಒಬ್ಬ ಹೀರೋ ಹೊಸ್ತಾ ಬಂದಿರೋ ಹುಡುಗ 5 ಪಾತ್ರ, ಒಂದು ಪಾತ್ರ ಮಾಡೋದೇ ಕಷ್ಟ ಅಂತಂದ್ರೆ 5 ಗೆಟಪ್ನ ಹೆಂಗೆ ಕ್ಯಾರಿ ಮಾಡಿದೆ ನೀವು ಅಂದರೆ, ಒಬ್ಬ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ಇದಿಲ್ಲ, ದುಡ್ಡಿಂದಂದು ಮೊದಲೇ ಇಲ್ಲ, ಇಂಥವ್ರು ಒಂದು ಏನೋ ಮಾಡ್ತಾರೆ ಅಂತಂದಾಗ ಅವರು ಕೊಟ್ಟಂಥ ಒಂದು ಸ್ಫೂರ್ತಿ ಇದೆಯಲ್ಲ ಸರ್ ದುನಿಯಾ ವಿಜಿ ಸರಿಗೆ, ನಾನು ಯಾವಾಗಲೂ ಲೈಫ್ ಲಾಂಗ್ ಒಂದು ಋಣಿಯಾಗಿರ್ಬೇಕಂತ ಹೇಳ್ತೀನಿ ಜಡೇಶಣ್ಣಗೆ ಮತ್ತು ದುನಿಯಾ ವಿಜಿ ಸರಿಗೆ. ಹ್ಞೂ ಸರ್, ಅದೇ ಹೇಳಿದಂಗೆ ಅಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಫಸ್ಟ್ ಸ್ಟೆಪ್ ನಾವು ಇಡ್ಬೇಕು ಸರ್. ಅಲ್ಲ ಸರ್, ಫಸ್ಟ್ ಸ್ಟೆಪ್ ನಾವು ಇಡಬೇಕು, ಆಮೇಲೆ ಎಲ್ಲ ಜಾಯ್ನ್ ಆಗ್ತಾರೆ. ನಾನು ಮಾಡಿದೆ ಸರ್, ಅದು ಹೇಳಿದ್ನಲ್ಲ, ಒಂದು 7-8 ಸಿನಿಮಾಗಳಲ್ಲಿ ಚಿಕ್ಕಪುಟ್ಟರವ್ರು ಮಾಡಿದ್ರು, ರುದ್ರತಾಂಡವ, ನಮಗಾಗಿ, ಪಟಾಕಿ, ಶ್ರೀಕಂಠ, ಅಲ್ಲಮ್ಮ, ನನ್ನ ನಿನ್ನ ಪ್ರೇಮಕತೆ, 5G, ರಾಜಹಂಸ, ಇವತ್ತೆರಡು ಸೀರಿಯಲ್ಲು, ಕೃಷ್ಣ ರುಕ್ಮಿಣಿ, ರೋಬೋ ಫ್ಯಾಮಿಲಿ ಅಂತ. ಇನ್ನೂ ನಾನು 100 ಸಿನಿಮಾ ಮಾಡ್ಬೋದು, ಚಿಕ್ಕಪುಟ್ಟರೆಲ್ಲ ಸೈಡಿಗೆ ಎಲ್ಲ ಮಾಡ್ಬೋದು, ಆದರೆ ಒಂದು ರಿಸ್ಕ್ ತಗೊಂಡು ನೋಡೋಣ. ಅಂದರೆ ಲೈಫಲ್ಲಿ ಒಂದು ರಿಸ್ಕ್ ತಗೋಬೇಕು ಸರ್ ಯಾರಾದ್ರಾಗಲಿ, ಫಸ್ಟ್ ಸ್ಟೆಪ್ ನಾವಿಡಬೇಕು. ನಾನು ನನಗೆ ಸಿಕ್ಕಾಬಟ್ಟೆ ಫ್ರೆಂಡ್ಸು ಇದ್ದಾರೆ, ನನಗೆ ಸಿಕ್ಕಾಬಟ್ಟೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ಜೀವನದಲ್ಲಿ ಅಂದರೆ ಫ್ರೆಂಡ್ಸ್ ಸಂಪಾದನೆ ಮಾಡಿದ್ದೀನಿ ಸರ್. ಅವ್ರಿಗೆ ಹೇಳಿದೆ ನಾನು ಹಿಂಗೆ, ಶಿಷ್ಯ ಇದು ಕೊನೆ ಪ್ರಯತ್ನ, ಯಾವುದೇ ಮಾಡಬೇಕಂದ್ರೆ ಇದು ನನ್ನ ಲಾಸ್ಟ್ ಪ್ರಯತ್ನ ಅಂತ ಮಾಡ್ಬೇಕು ಸರ್. ನನ್ನ ಅನಿಸಿಕೆ, ನನಗೆ ಕಲಿಸ್ಕೊಟ್ಟಿರೋ ಗುರುಗಳು, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದ್ರೆ ಲೈಫಲ್ಲಿ ಒಂದು ರಿಸ್ಕ್ ತೊಗೋಬೇಕು, ಇದು ನನ್ನ ಕೊನೆಯ ಪ್ರಯತ್ನ ಮಾಡ್ಬೇಕು ಸರ್. ಲೈಫನ್ನ ಹೆಂಗೆ ಈ ಥರ ಒಂದು ಲೈಫ್ನ ಚೆನ್ನಾಗಿ ತೊಗೊಳ್ಳೋಣ, ಒಂದು ಚೆನ್ನಾಗಾದರೆ ಓಕೆ ಚೆನ್ನಾಗಿ ಕಂಟಿನ್ಯೂ ಆಗಲ್ಲ, ಚೆನ್ನಾಗಾಗಲಿದ್ರೆ ಮತ್ತೆ ಕಲ್ತ್ಕೊಳ್ಳೋಣ. ಅಂದರೆ ಲೈಫಲ್ಲಿ ಇನ್ನೇನಾಗುತ್ತೆ ಸರ್ ಅಲ್ವಾ, ಫೈನಲ್ ಡೆಸ್ಟಿನೇಷನ್ನು ಸಾವಿದೆ ಮನುಷ್ಯನಿಗೆ ಅಲ್ವಾ, ಅದಕ್ಕಿಂತ ಇನ್ನೇನಾಗುತ್ತೆ. ಈ ಥರ ಫೋಕಸ್ಸಾಗೆ ನಾನು ಅನಲೈಸ್ ಮಾಡ್ತಿದ್ದೆ ಸರ್. ಅಂದರೆ ಯಾವಾಗಲೂ ಪ್ರತಿ ಕ್ಷಣನು ಯಾರೋ ಒಂದು 20 ಜನ ಚೆನ್ನಾಗಿದ್ದವ್ರೆ ಚೆನ್ನಾಗಿಲ್ಲ ಅದನ್ನು ಹೊರತುಪಡಿಸಿ ಆ ಥರ ಅಲ್ಲ ನೀನೇನೋ ಬೇರೆ ಅಂತ, ಈ ಥರ ನನಗೆ ಅದು ಗೊತ್ತಿಲ್ಲ ಸರ್. ಅದು ಇನ್ಬಿಲ್ಟ್ ಆಗಿ ಒಂದೇನೋ ಮಾಡೋಣ, ಒಂದೇನೋ ಪ್ರಯತ್ನ ಪಡೋಣ, ಒಂದೇನೋ ರಿಸ್ಕ್ ತಗೊಳ್ಳೋಣ ಅಂತ ಇದೇ ಇದರಲ್ಲೇ ಇದ್ದೀನಿ, ಮುಂದೇನು ಇರ್ತೀನಿ. ಇದು ಒಂದೇನೋ ಇನ್ಬಿಲ್ಟ್ ಥರ ಇದೆ ಸರ್. ಅದಕ್ಕೆಲ್ಲ ನನಗೆ ಫ್ರೆಂಡ್ಸು, ಇವತ್ತು ನಾನು ಇಲ್ಲಿ ಬಂದು ಹೀರೋ ಆಗಿ ಅಂತ ನಿಮ್ಮ ಹತ್ರ ಮಾತಾಡ್ತೀನಿ ಅಂದರೆ ನನ್ನ ಎಲ್ಲ ನನ್ನ ಬ್ಯಾಕ್ ಸಪೋರ್ಟ್ ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ
ನನ್ನ ತಂದೆ ತಾಯಿ ಆಶೀರ್ವಾದ ಇದೆ, ಎಲ್ಲ ಜನ ಇದ್ದಾರೆ. ನೀವು ಬಿಲೀವ್ ಮಾಡ್ತಿರಲ್ಲ ಸರ್, ಆಲ್ರೆಡಿ ಇನ್ನು ರಿಲೀಸ್ ಡೇಟ್ ಹೊಡೆದೇ ಇಲ್ಲ, ಆಗಲೇ ನಮ್ಮೂರಲ್ಲಿ ಒಂದು 30-40 ಅಡಿ ಕಟೌಟ್ ಹಾಕಿ, ಅಂದರೆ 10 ರೂಪಾಯಿ 20 ರೂಪಾಯಿ ಗಣೇಶ ಹಬ್ಬಕ್ಕೆ ಚಂದ ಕಟ್ತಾರಲ್ಲ ಆ ಥರ ಎಲ್ಲ ಹಾಕಿ, ಅಂದರೆ ಹೀರೋನೆಲ್ಲ ಹೀರೋ ಆಗೋಕ್ಕಾಗಲ್ಲ ಸರ್ ಇಲ್ಲಿ. ಆ್ಯಕ್ಚುಲಿ ಹೀರೋನ ಮಾಡಬೇಕು ಅಲ್ವಾ? ನಾವು ಹೀರೋ ಕೆಲವ್ರು ಅಂದ್ಕೊಂಡಿರ್ತಾರೆ, ಮೇ ಬಿ ನಮ್ಮ ಸರ್ಕಲಲ್ಲಿ ನೋಡಿನಿ ಮಚ್ಚ ನಾನು ಹೀರೋ ಅಂತಾರೆ. ಅಲ್ಲ ಸರ್, ಅದು ಆ್ಯಕ್ಚುಲಿ ಹೀರೋ ನಾನು ಅದೇ ಭ್ರಮೆಯಲ್ಲಿ ಇದ್ದೇನೇನೋ. ಇಲ್ಲ, ಆ್ಯಕ್ಚುಲಿ ಹೀರೋ ನಾವಾಗೋದಲ್ಲ, ಆ್ಯಕ್ಚುಲಿ ಜನ ಮಾಡಬೇಕು ಅಂತ ನಾನು ಈ ಪ್ರೊಸೆಸ್ಸಲ್ಲಿ ಕಲ್ತಿರೋದು ಸರ್. ಹ್ಞೂ ಸರ್, ಅಂದರೆ ನಿಮಗೆ ಸ್ಟಾರ್ಟ್ ಸಿನಿಮಾ ಸ್ಟಾರ್ಟ್ ಆಗಿ ಫಸ್ಟ್ ಶಾರ್ಟಲ್ಲೇ ನಿಮಗೆ ಒಂದು ಪರವಾಗಿಲ್ಲ ಅನಿಸ್ಬಿಡುತ್ತೆ ಸರ್, ಅಂದರೆ ಒಂದು ಕ್ಯಾರೆಕ್ಟ್ರು. ಅಂದರೆ ನಾನು ಸ್ವಂತ ಫಸ್ಟು ನಾನು ಸ್ವಲ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಒಂದು 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 ಸ್ವಲ್ಪ ನನಗೊಂದು ನಾಲೆಜ್ ಇದೆ. ಏನಂದರೆ ನಾನು ಒಂದು ಸ್ವಲ್ಪ ಏನಾದರೂ ಮಾಡ್ಕೋಬೇಕು ನಾನು, ಅಂದರೆ ನನ್ನ ಸ್ಟ್ರೆಂತ್ ಯಾವುದು ನಟನೆ, ನಾನು ಇಲ್ಲಿ ಮಾಡಬೇಕು, ಇದು ನನ್ನ ಪ್ಲಾಟ್ಫಾರ್ಮ್, ಇದು ನಾನು ಇಲ್ಲಿ ಬಂದರೆ ಇಲ್ಲಿ ನಾನು ಮಾಡಬೇಕಷ್ಟೇ, ಅದೇ ಮೈಂಡಲ್ಲಿ ಇರುತ್ತೆ ಸರ್ ಯಾವಾಗಲೂ ನನಗೆ, ಯಾರೇ ಇದ್ರ ಜೊತೆಗೆ ಯಾರೇ ಇರಲಿ. ಹಂಗಿರ್ಬೇಕಾದ್ರೆ ಸಂತು ನಾನು ಕೂತ್ಕೊಂಡು ಡಿಸೈಡ್ ಮಾಡಿದಾಗ, ಮಗ 5 ಗೆಟಪ್ ಹಾಕ್ತಾಯಿದ್ದೀವಿ ಫಸ್ಟ್ ಸಿನಿಮಾ, ಒಂದು ಗೆಟಪ್ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರು ಅಭಾಸ ಆಗಿಬಿಡುತ್ತೆ ಅಂತಂದೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಸರ್. ನಾನು ಯಾವ ಸಿನಿಮಾಗಳು ಮಾಡಲಿಲ್ಲ, ಅಂದರೆ ಯಾವುದೋ ಈಗ ಲಾಂಗ್ ಹೇರ್ ಬಿಟ್ಟು ಇದನ್ನೆಲ್ಲ ಹೇರ್ಸು ಎಲ್ಲ ಗಡ್ಡ ಬಿಟ್ಟಿದೆ ಸರ್. ಅದು ಬರೋದು ಬರೀ 1.5 ನಿಮಿಷ ಇದೆ ಸಿನಿಮಾದಲ್ಲಿ, ಅದಕ್ಕೆ 1.5 ವರ್ಷ ಡೆಡಿಕೇಟ್ ಮಾಡಿದ್ವಿ. ಒಂದು ಸ್ವಲ್ಪ ಹಿಂಗೆ ಈ ಕಡೆ ಬಂದರೆ ಹಿಂಗೆ ಕಟ್ ಮಾಡ್ಸೋಕೆ ಹೋದರೆ ಸಂತ ಹೇಳ್ಬಿಡೋಣ, ಅವನು ಅವನು ಸಿಕ್ಕಾಬಟ್ಟೆ ಸ್ಟ್ರಿಟ್ ಸರ್ ವಿಚಾರದಲ್ಲಿ, ನಮ್ಮ ಸಂತ ಫ್ರೆಂಡ್ ಅಲ್ಲ ಡೈರೆಕ್ಟ್ರು, ಅವನು ಒಂದು ಸ್ವಲ್ಪನೂ ಆಚೆ ಈಚೆ ಆಗ್ದಂಗೆ ಕಟ್ ಮಾಡ್ಸೋಕೆ ಹೋದ್ರೂ ಬೇಡ ಅಂತ ಹೇಳೋನು. ಏನಿಲ್ಲ, ನ್ಯಾಚುರಲ್ಲಾಗಿ ಅದು ಬರಲಿ, ಅದ್ರ ಹೆಂಗೆ ಬರುತ್ತೆ ಅಂತ. ಈ ಹೊತ್ತಲ್ಲಿ ನನಗೆ ಇನ್ನೊಂದು ದೊಡ್ಡ ಸ್ಟ್ರಗಲ್ ಏನು ಗೊತ್ತೇನು ಸರ್, ದುಡ್ಡು ಕೇಳೋದು. ಈಗ ಫಸ್ಟ್ ಆಫ್ ಆಲ್ ನನ್ನ ಹೀರೋ ಅಂದ್ಕೊಂಡಿರೋದೇ ದೊಡ್ಡ ಕರ್ಮ, ಅದು ಜನ ನಮ್ಮ ಹುಡುಗರು ಶಿಷ್ಯ ನೀನು ಹೀರೋ ಅಂತ ಎಷ್ಟೊತ್ತು ಜನ ಹೇಳಿದ್ದಾರೆ. ಇಲ್ಲಲೇ ನಂದೇನೋ ಇದ್ದೀನಿ ನಿಮಗೆ ಗೊತ್ತಿಲ್ಲ, ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ. ನಾನು ಇದೆಲ್ಲ ಇಂಥವೆಲ್ಲ ಡೈಲಾಗ್ ಹೇಳ್ಬಿಡ್ಬೋದು, ದುಡ್ಡು ಕೊಡ್ಬೇಕಲ್ಲ ಸರ್, ಈ ಮಕ್ಕ ಇಟ್ಕೊಂಡು ಹಿಂಗೆಲ್ಲ ಲಾಂಗ್ ಏರ್ ಹಿಂಗೆಲ್ಲ ಹಂಗೆ ಸೊಟ್ಟ ಹಿಂಗೆಲ್ಲ ಇರೋ ಸರ್, ಹಿಂಗೇನೋ ಹಂದಿಗಿರ್ತದ ಹಿಂಗೆ ಚುಚ್ಚಿಬಿಡ್ಬೋದು ಆ ಥರ ಗಡ್ಡ ಬಿಟ್ಟಿದ್ದೆ. ನೀವು ಸಿನಿಮಾದಲ್ಲಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತಲ್ಲ ಸರ್, ಶಟಲ್ ಗೊತ್ತಾಗುತ್ತೆ. ಹಂಗಿರ ಖರಾಬಾಗಿದ್ದೀನಿ ನಾನು ಹೀರೋ ಅಂತ ದುಡ್ಡು ಕೇಳಿರ್ಬೇಕಂದ್ರೆ ನೀವು ಇಮ್ಯಾಜಿನ್ ಮಾಡಿ ಸರ್, ಎಷ್ಟು ಏನೇನು ಅನ್ಕೊಂಡಿರ್ಬೇಡ. ಆದ್ರೂ ಅದನ್ನೆಲ್ಲ ಮೀರಿ ಇಲ್ಲ ಏನೋ ಮಾಡ್ತಾನೆ ಇವನು ಏನೋ ಮಾಡ್ತಾನೆ ಅಂತ ಜನ ಎಲ್ಲ ಸಖತ್ ಸಪೋರ್ಟ್ ಮಾಡಿದ್ರೆ. 5 ಪಾತ್ರ ಇದೆ ಸರ್ ಆ್ಯಕ್ಚುಲಿ, ಲಾಂಗ್ ಹೇರ್ದು ಫಸ್ಟ್ ಮಾಡಿಬಿಟ್ವಿ. ಹೀರೋಯಿನ್ ಪ್ರೊಸೆಸ್ ಅದಂತೂ ವಿಚಿತ್ರ ಬಿಡಿ. ನಾನು ಇವನು ಹೋಗೋನು, ಇವನು ಫಸ್ಟು ಹೇಳ್ತಿದ್ದ ತಕ್ಷಣ ಮೈಸೂರು ಎಕ್ಸ್ಪ್ಲನೇಷನ್ ಮಾಡ್ತಾನೆ ಸರ್ ಸಂತೋಷ್. ಆ ಮೈಸೂರು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಎಂಥವ್ರು ಬಿದ್ದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಅದನ್ನ ಪೋರ್ಟ್ರೇ ಮಾಡಿದ್ದೇನೆ. ಹಂಗೆ ಚೆನ್ನಾಗಿ ಮಾಡಿದ್ದು ಕೂಡ ಶೂಟು. ಹೀರೋಯಿನ್ ಹಿಂಗೆ ಎಲ್ಲ ಕೂತ್ಕೊಂಡು ಹಿಂಗೆ ಯಾರೋ ಹಿಂಗೆ ಸೀರಿಯಲ್ ಅವರು ಅವರು ನಮ್ಮ ಥಿಯೇಟರ್ ಅವ್ರನ್ನ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ನಾವು ಇಬ್ಬರೇ ಹೋಗ್ತಿದ್ವಿ ಬೈಕ್ ಹಾಕ್ಕೊಂಡು. ತೀರಾ ಚೆನ್ನಾಗಿ ಇದ್ದವ್ರಿಗೆ ಕಾಫಿ ಡೇ ಹೋಗ್ತಿದ್ವಿ, ತೀರಾ ಒಂದು ಲೆವೆಲಿಗೆ ಇದ್ದವ್ರಿಗೆಲ್ಲ ಯಾವುದೋ ಒಂದು ಹೋಟ್ಲಿಗೆ ಹೋಗ್ತಿದ್ವಿ. ಅಲ್ಲಿ ಕಾಫಿ ಡೇಗೆ ಹೋದಾಗ ಭಾಳ ಮಜಾ ಇತ್ತು ಸರ್. ಅಂದರೆ ನಾನು ಈ ಅವತಾರದಲ್ಲಿ ಇದ್ದೀನಿ, ಫುಲ್ಲು ಉಚ್ಚನಾಯಿ ಥರ ಗೆಟಪ್ಗಳು. ಒಳಗೆ ಹೋದ ತಕ್ಷಣ ಕತೆ ಎಲ್ಲ ಹೇಳೋರು, ಸೂಪರ್ ಇಂಟ್ರೆಸ್ಟ್, ವಾವ್ ಸೂಪರ್ ಸರ್, ನಾನು ಮಾಡ್ತೀನಿ ಸರ್ ಅಂತ. ಕೊನೆಗೆ ಹೀರೋ ಯಾರನ್ನ ಇಲ್ಲಿ ಇದರಲ್ಲ ಇವರೇ ಹೀರೋ ಅದು. ಆವಾಗ ನಾನು ಅವ್ನ ಮಕ್ಕ ನೋಡ್ತೀನಿ ಸಂದು, ನಡಿ ಮಗ ಇದು ವರ್ಕೌಟ್ ಆಗಲ್ಲ ಅಂತ. ಹಿಂಗೆ ಸರ್ ಹಿಂಗೆ ಎಷ್ಟು ಸರಿ ಆಗಿದೆ ಅಂದರೆ, ಒಂದು 5-6 ಜನ ರಿಜೆಕ್ಟ್ ಮಾಡಿದ್ದಾರೆ ನನ್ನ. ಅದಕ್ಕಾಗಿಯೇ ಈ ಮೈತ್ರಿ ಈಗಿದ್ದಾಳಲ್ಲ ಇವಳಿಗೆ ಹಿಂಗೆ ಅವತಾರ ತೋರಿಸಿಲ್ಲ. ನಮ್ಮ ನಾಗೇಶನ್ ಕೂಟ ಫಸ್ಟ್ ಹೇಳಿಸಿದ್ದು, ನನ್ನ ಫ್ರೆಂಡ್ ನಾಗೇಶ ಸಾಣೆಹಳ್ಳಿ, ಅವನೇನು ಹೇಳ್ದ, ನಾಗೇಶ್ ನನ್ನ ಬಗ್ಗೆ ಫುಲ್ ಬಿಲ್ಡಪ್ ಕೊಡು, ಅಂದರೆ ಹಿಂಗೆಲ್ಲ ಗೆಟಪ್ ಇದೆಲ್ಲ ಇಲ್ಲ, ಬೇರೆ ಪಟಾಕಿಯಲ್ಲೆಲ್ಲ ಮಾಡಿದ್ದೀನಿ ಸರ್, ಶ್ರೀಕಂಠದಲ್ಲೆಲ್ಲ ಪರವಾಗಿಲ್ಲ, ಒಂದು ಲೆವೆಲಿಗೆ ಕಾಣ್ತೀನಿ, ಹೀರೋ ಅಲ್ಲ ಒಂದು ಲೆವೆಲಿಗೆ ಕಾಣ್ತೀನಿ, ಅವನ್ನೆಲ್ಲ ತೋರಿಸು. ನನ್ನ ಹಣೆ ಬರಕ್ಕೆ ಏನಾಗಿತ್ತು ಸರ್, ರಾಜಹಂಸ ಹಿಂದಿನ ಸಿನಿಮಾದಲ್ಲಿ ಆಯ್ತಲ್ಲ, ನಮ್ಮ ಜಡೇಶಣ್ಣ ನೀನೇನೋ ಬೇರೆ ಥರ ಅಂತೇಳಿ ಗಡ್ಡ ಮೀಸೆ ಎಲ್ಲ ತೆಗೆದುಬಿಟ್ಟು ನಾನು ಅಂತ ಗೊತ್ತಾಗ್ಲಿಲ್ದಂಗೆ ಒಂದು ಕ್ಯಾರೆಕ್ಟರ್ ಇದೆ ಸರ್ ರಾಜಹಂಸ, ನೋಡಿದ್ರೆ ಗೊತ್ತಾಗುತ್ತೆ, ಮೇ ಬಿ ಇನ್ಮೇಲೆ ಗೊತ್ತಾಗ್ಬೋದೇನೋ. ಅಲ್ಲಿ ಒಂದು ಗೆಟಪ್ ಹಾಕ್ಸಿದ್ದ, ನಮ್ಮ ಸಂತ ಎಲ್ಲ ಗೆಟಪ್ಪಲ್ಲಿ ಗಡ್ಡ ಮೀಸೆ ಎಲ್ಲ ತೆಗೆದುಬಿಟ್ಟು ಅವನಿಗೆ ಅಕ್ಕಿಗೆ ನಮ್ಮ ಮೈತ್ರಿಗೆ ತೋರಿಸೋಣ, ಅವ್ನು ನಾಗೇಶ ಇವ್ರು ಹೀರೋ ಅಂತ. ಅವಳು ಹುಚ್ಚಿಡಿತು ಏನು, ಅವಳು ಏನು ಅನ್ಕೊಂಡಿರ್ಬೇಕು ಸರ್, ನಾನು ಅಪ್ಪು ಆ ಫೋಟೋ ಇದೆ ನಿಮ್ಗೆ ತೋರಿಸ್ತೀನಿ, ಇವನು ಹೀರೋನಾ ಅಂತ. ಆಮೇಲೆ ಇಲ್ಲಿ ಡೈರೆಕ್ಟ್ ಬಂದು ತೋರಿಸ್ದಾಗ ಈ ಥರ ಈ ಗೆಟಪ್ ಇದೆ. ಥ್ಯಾಂಕ್ ಯು ಮೈತ್ರಿ, ಕೊನೆಗೂ ಹೆಂಗೋ ಮಾಡಿ ಒಪ್ಕೊಂಡು ನನ್ನ ಜೊತೆಗೆ ನಡೆಸಿದೆ ಸರ್. ಅಂದರೆ ಒಂದು 5-6 ಗೆಟಪ್ ಇದೆ, ಒಂದು ಗೆಟಪ್ನ ರಿವೀಲ್ ಮಾಡಿಲ್ಲ ನಾವು. ಅದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ವೀರಗಾಸೆ ವೇಷ ಹಾಕ್ಕೊಂಡು ತಂದೆ ಮುಂದೆ ಒಂದು ಎಮೋಷ್ನಲಿ ಒಂದು ಮಾಡೋ ಒಂದು ಫೈನಲ್ ಇದೆ, ಅದು 5ನೇ ಗೆಟಪ್ ಸಿನಿಮಾದಲ್ಲಿ. ಅದನ್ನು ಅಲ್ಲೇ ನೋಡಲಿ ಅಂತ ನಾವು ಪೋಸ್ಟರಲ್ಲಾಗಲಿ ಎಲ್ಲೇ ಆಗಲೂ ಬಿಟ್ಟಿಲ್ಲ, ಅದೊಂದು ಸಸ್ಪೆನ್ಸ್ ಇದೆ, ಅದು ಲಾಸ್ಟ್ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಅದೇ ಸರ್, ಇದು ಸಾಂಗಲ್ ರಿವೀಲ್ ಆಗೋಂಥ ಗೆಟಪ್, ಇದು ಕಾಲೇಜ್ ಬಾಯ್ ಗೆಟಪ್ಪು. ಫಸ್ಟಿಗಿನ್ನು ಕಾಲೇಜ್ ಅಪ್ಪ ಬರೋಕ್ಕಿಂತ ಮುಂಚೆಗೆ ಪಿ ಯು ಸಿ ಗೆಟಪ್ ಒಂದಿದೆ, ಅಂದರೆ ಬರೀ ಗಡ್ಡ ತೆಗೆದು, ಅದು ಒಂದು ಗೆಟಪ್ಪು. ಕಾಲೇಜ್ ಬಾಯ್ದೊಂದು ಗೆಟಪ್ಪು, ಇದು ಒಂದು ಗೆಟಪ್ಪು, ಲಾಂಗ್ ಹೇರ್ದೊಂದು ಗೆಟಪ್ಪು, ತಲೆ ಬೋಳಿಸಿರೋದೊಂದು ಗೆಟಪ್, ವೀರಗಾಸೆ, ಒಟ್ಟು 6 ಗೆಟಪ್ ಇದೆ ಸರ್ ಸಿನಿಮಾದಲ್ಲಿ.
ಆರ್ ಗೆಟಪ್ನ ಆ್ಯಕ್ಟಿಂಗ್ ಅಂದರೆ ಸರ್ ಎಲ್ಲವೂ ಮಾಡಬೇಕಂತಲ್ಲ ಅಂದರೆ ಆ ಪಾತ್ರದಲ್ಲಿ ಇದ್ದುಬಿಟ್ಟಿದ್ದೀನಿ ಸರ್ ನನ್ನ ಸಿನಿಮಾದಲ್ಲೆಲ್ಲ. ಯಾಕಂದರೆ ಈ ಸ್ಕ್ರಿಪ್ಟಲ್ಲಿ ಕೂತಿದ್ನಲ್ಲ ನಾನು ಸ್ವಂತ ಜೊತೆಗೆ, ಈ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ, ಈ ಪಾತ್ರ ಹಿಂಗೆ ಬಿಹೇವ್ ಮಾಡುತ್ತೆ ಅಂತ. ಅಂದರೆ ನನಗೆ ಕಲಿಸ್ಕೊಟ್ಟಿರೋ ಗುರುಗಳು ಒಂದು ಯಾವುದೋ ಪಾತ್ರ, ಈಗ ಗೌತಮ ಮಹರ್ಷಿ ಪಾತ್ರ ಮಾಡಬೇಕು ಇಲ್ಲ ಅಲ್ಲಮ್ಮ ಪ್ರಭುಗಳು ಪಾತ್ರ ಮಾಡಬೇಕಂದ್ರೆ ನಾನಲ್ಲದ ಇನ್ನೊಂದು ಪಾತ್ರನ ಕ್ರಿಯೇಟ್ ಮಾಡಬೇಕಂತ ಹೇಳ್ತಿದ್ರು ಸರ್ ಎಲ್ಲವೂ. ಅವರು ಕೊಟ್ಟಿರೋಂಥ ಆಶೀರ್ವಾದದ ಮುಖಾಂತರನೇ ನಾನು ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯ್ತಂತ ನಾನು ಭಾವಿಸ್ತೀನಿ ಸರ್.